ನಾವು ಇವಾಗ ಸುಮಾರು ಹೆಚ್ಚು ಕಮ್ಮಿ ಒಂದು ಸಾವಿರಾರು ಮದುವೆಗಳಲ್ಲಿ ಅಡುಗೆ ಮಾಡಿಕೊಟ್ಟಿದ್ದೀವಿ ಸ್ವಾಮಿ. ಜನ ನಮಗೆ ಕೊಡ್ತಾರದು ದುಡ್ಡಿಂದಲ್ಲ, ಅನ್ನಪೂರ್ಣೇಶ್ವರಿ ಅಂತ ಅನ್ನ ಕೊಡ್ತಾರಲ್ಲ ಅದೇ ಸರ್ ನಮ್ಗೆಲ್ಲರದು ಎಲ್ಲ. ಅವತ್ತಿನಿಂದಾನು ಇವ್ರ ಕೆಲಸನಿಗೆ ಬರ್ತಾ ಇದ್ದೀವಿ. ಇವ್ರು ಏನ್ ಹೇಳ್ತಾರೋ ಅದು ಎಲ್ಲ ಕಾರ್ಯಕ್ರಮಕ್ಕೂ ಎಲ್ಲ ಅಡುಗೆನು ಹೇಳಿದ ಅಡುಗೆ ಎಲ್ಲಾನು ಮಾಡ್ತೀವಿ ಸರ್. ನಮ್ಗೆ ಹೆಮ್ಮೆ ಆಗುತ್ತೆ ಸರ್ ಈ ಕೆಲಸ ಮಾಡೋದಕ್ಕೆ. ಆಯ್ ಹಲೋ, ನಮಸ್ಕಾರ ವೀಕ್ಷಕರೇ. ವೀಕ್ಷಕರೇ, ನಾನಿವತ್ತು ಒಬ್ರು ಅಡಿಗೆ ಭಟ್ರನ್ನು ನಿಮ್ಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಇವರು 16 ವರ್ಷಗಳಿಂದ 100 ಕಾರ್ಯಕ್ರಮಗಳಲ್ಲಿ ಮದುವೆ ಆಗಿರಬಹುದು, ದೇವತಾ ಕಾರ್ಯಕ್ರಮಗಳಾಗಿರಬಹುದು, ಇತರೆ ಬೇರೆ ಬೇರೆ ಕಾರ್ಯಕ್ರಮಗಳಾಗಿರಬಹುದು, ಅಡಿಗೆ ಮಾಡಿ ಬಡಿಸುವ ಮೂಲಕ ತನ್ನದೇ ಆದ ಹೆಸರು ಗಳಿಸ್ಕೊಂಡಿದ್ದಾರೆ. ಅಡಿಗೆ ಭಟ್ರು ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಅಡಿಗೆ ಮಾಡಿ ಬಡಿಸೋದಕ್ಕೆ ಬೇರೆ ಬೇರೆ ತಾಲೂಕಿನವರು, ಬೇರೆ ಬೇರೆ ಜಿಲ್ಲೆಯವರು ಎಲ್ಲಿ ಆರ್ಡರ್ ಬರುತ್ತೋ ಅಲ್ಲಿಗೆ ಹೋಗಿ ಅಡಿಗೆ ಮಾಡಿ ಬಡಿಸೋ ಕಾರ್ಯ ಮಾಡ್ತಾರೆ. ಹಾಗಾದ್ರೆ ಇವರು 8 ವರ್ಷಗಳಿಂದ ಈ ಅಡಿಗೆ ವೃತ್ತಿಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ, ಯಾವ್ಯಾವ ವೆರೈಟಿ ಅಡಿಗೆ ಮಾಡ್ತಾರೆ, ಜನ ಯಾಕೆ ಇವರನ್ನೇ ಹೆಚ್ಚು ಇಷ್ಟಪಟ್ಟು ಅಡಿಗೆ ಮಾಡೋದಕ್ಕೆ ಕರೀತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ, ಬನ್ನಿ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ತಮ್ಮ ಹೆಸರು? ತಮ್ಮೆಸರು ಹನುಮನ್ ಸ್ವಾಮಿ ಅಂತ. ನಮ್ಮದು ವಾಜರಹಳ್ಳಿ ನೆಲಮಂಗಲ. ನಮ್ಮದು ವೃತ್ತಿ ಅಡಿಗೆ ಕೆಲಸ. ನಾವು ಸುಮಾರು ವರ್ಷಗಳಿಂದ ನಾವು ಅಡಿಗೆ ಕೆಲಸ ಮಾಡಿಕೊಂಡು ಬರ್ತಾ ಇದ್ದೀವಿ. ಹೆಮ್ಮೆ ಸರ್ ನಮಗೆ ಭಟ್ರ ಕೆಲಸ ಅನ್ನೋದು. ನಾವು ನಮ್ಮ ಅಪ್ಪಂದು ಇದೇ ವೃತ್ತಿ. ಆ ವೃತ್ತಿ ಜೀವನದಲ್ಲಿ ನಾನು ನಮಗೆ ಹೆಮ್ಮೆ ಆಗುತ್ತೆ ಸರ್ ಈ ಕೆಲಸ ಮಾಡೋದಕ್ಕೆ. ಸರ್ ನಾನು ಸುಮಾರು 20-25 ವರ್ಷಗಳಿಂದನೂ ನಾನು ಅಡುಗೆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ. ನಮ್ಗೆ ಈ ಅಡುಗೆ ಕೆಲಸ ಅಂದರೆ ಭಾರಿ ಹೆಮ್ಮೆ. ಅಂದರೆ ನಮ್ಮ ತಂದೆಯವರ ಕಾಲದಿಂದಲೂ ನಾವು ಇದೇ ಕೆಲಸನೇ ಮಾಡ್ಕೊಂಡು ಬರ್ತಾ ಇರೋದು. ನಮಗೆ ಈ ಒಂದು ವೃತ್ತಿ ಜೀವನದಲ್ಲಿ ಭಾರಿ ಹೆಮ್ಮೆ ಸರ್. ನಮಗೆ ಇದು ಗೊರಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನ ಐನೂರು ಅರ್ಚಕರು ಇಲ್ಲಿ ಒಂದು ಮದುವೆ ಮನೆಗೆ ಊಟಕ್ಕೆ ಬಂದಿದ್ದರು. ಅಲ್ಲಿ ಊಟ ನಮ್ಮದು ಟೇಸ್ಟ್ ನೋಡಿ ಅಲ್ಲಿ ನಮಗೆ ಹಿಂಗೆ ಕೇಳಿದರು, ಒಂದು ನಮಗೆ ದೇವಸ್ಥಾನಕ್ಕೆ ಒಂದು ಪ್ರಸಾದ ಮಾಡಿಕೊಡ್ತೀರಾ ಅಂತ. ಆಯ್ತು ಸ್ವಾಮಿ ಹೇಳಿ ಮಾಡಿಕೊಡೋಣ ಅಂತ ಹೇಳಿದ್ದೆ. ಆ ಒಂದು ವಿಚಾರದಲ್ಲಿ ನಮಗೆ ಈ ತಾಯಿ ಮಹಾಲಕ್ಷ್ಮಿ ಲಾಡೋ ಪ್ರಸಾದ ಮಾಡೋ ಭಾಗ್ಯ ಸಿಕ್ತು. ಆ ಒಂದು ವೃತ್ತಿನಲ್ಲಿ ಮಾಡಿ ಪ್ರಸಾದ ಕಳಿಸ್ತಾ ಇದ್ದೀನಿ ಸ್ವಾಮಿ. ನಾವು ಇವಾಗ ಸುಮಾರು ಹೆಚ್ಚು ಕಮ್ಮಿ ಒಂದು 1000 ಮದುವೆಗಳಲ್ಲಿ ಅಡುಗೆ ಮಾಡಿಕೊಟ್ಟಿದ್ದೀವಿ ಸ್ವಾಮಿ. ಸ್ವಾಮಿ ನಮ್ಮದು ಏನಿದ್ರು ವೆಜ್ ಅಡಿಗೆ ಅಷ್ಟೇ, ನಾನ್ ವೆಜ್ ಮಾಡೋದಿಲ್ಲ. ನಾವು ಅರ್ಚಕ ವೇತನ ಮಾಡೋರು ಅಂದರೆ ಅದೇ ವೃತ್ತಿನಲ್ಲಿ ಇದ್ರೂ ನಮಗೆ ಜೀವನ ಮಾಡೋಕ್ಕೆ ಆಗಲಿಲ್ಲ. ಅದಕ್ಕೆ ಅಡುಗೆ ವೃತ್ತಿ ಜೀವನ ಮಾಡೋಕ್ಕೆ ಹೆಮ್ಮೆ ನನಗೆ. ಅದಕ್ಕೆ ನಾನು ಈ ಅಡುಗೆ ವೃತ್ತಿ ಜೀವನದಲ್ಲೇ ಮಾಡ್ತಾ ಇದ್ದೀನಿ ಸ್ವಾಮಿ. ನಾವು ಸುಮಾರು ಜಿಲ್ಲೆಗಳಲ್ಲಿ ಎಲ್ಲ ಹೋಗಿ ಮಾಡಿಕೊಟ್ಟು ಬಂದಿದ್ದೀನಿ. ಸಕಲೇಶ್ಪುರ, ಹಾಸನ, ಈ ಕಡೆ ತುಮಕೂರು, ಈ ಕಡೆ ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ ಈ ಥರ ಎಲ್ಲ ಹೋಗಿ ಅಡುಗೆ ಮಾಡೋಕ್ಕೆ ಮಾಡಿ ಕೊಟ್ಟು ಬಂದಿದ್ದೀನಿ. ಹೀಗೆ ನಮಗೆ ಸುಮಾರು ಜನ ಅಲ್ಲಿ ಇಲ್ಲಿ ಟೇಸ್ಟ್ ನೋಡಿ ನಮಗೆ ಹೊರಗಡೆ ಒಂದು ಟ್ರಿಪ್ಪು ಅಡುಗೆ ಕಾರ್ಯಕ್ರಮಗಳಿಗೂ ಕರ್ಕೊಂಡು ಹೋಗ್ತಾರೆ. ಈಗ ಮೊನ್ನೆ ನಾನು ರೀಸೆಂಟಲ್ಲಿ 3 ಹಿಂದೆ ಅಯೋಧ್ಯೆ, ಕಾಶಿ, ಗಯಾ ಈ ಕಡೆ ಹೋಗಿದ್ದೆ. ಅಡಿಗೆ ಕೆಲಸ ಮಾಡಿಕೊಟ್ಟು ಅವರು ಈ ಥರ ಬನ್ನಿ ಸ್ವಾಮಿ ಅಂತ ಹೇಳಿದ್ರು. ಅದಕ್ಕೆ ಅವ್ರಿಗೆ ಅಡಿಗೆ ಕೆಲಸ ಮಾಡಿಕೊಟ್ಬರೋಣ ಅಂತ ಹೋಗಿದ್ವಿ. ಓ, ಅದು ಕಡೆಯಿಂದ ಕರ್ಕೊಂಡು ಹೋಗ್ತಾರೆ ನಿಮ್ಮನ್ನ? ಹ್ಞೂ ಸ್ವಾಮಿ, ಇಲ್ಲಿ ನಮಗೆ ಜನ ಟೇಸ್ಟ್ ನೋಡಿರ್ತಾರಲ್ಲ ಊಟ, ಆ ಟೇಸ್ಟ್ ನೋಡಿ ನಮಗೆ ಕರ್ಕೊಂಡು ಹೋಗಿರ್ತಾರೆ ಸ್ವಾಮಿ. ನಾನು ಇವತ್ತು ಅಷ್ಟೇ ಬಡವರಿಗೆ ನಾವು ಸಪೋರ್ಟ್ ಮಾಡೇ ಮಾಡ್ತೀವಿ. ಈಗ 10,000 ಆಗುವಂಥ ಕೆಲಸ 5,000 ರೂಪಾಯಿ ತಗೊಂಡು ಬರೋ ಹುಡುಗರಿಗೆ ಕೂಲಿ ಕೊಟ್ಟು ಕೆಲಸ ಮಾಡಿಸ್ಕೊಡ್ತೀನಿ ಸ್ವಾಮಿ. ನಮ್ಮ ಹತ್ರ ಒಂದು 30-40 ಜನ ಆಲ್ರೆಡಿ ಇದೆ. ಚಿಕ್ಕ ಹುಡುಗನಿಂದಲೂ ನನಗೆ ಬೇಜಾರು ಅನ್ನೋದಿಲ್ಲ, ಹೆಮ್ಮೆ ಹೊರತು ಬೇಜಾರು ಅನ್ನೋ ಪದನೇ ಇಲ್ಲ ಸ್ವಾಮಿ. ನನಗೆ ನಿದ್ದೆ ಹೇಗಿಡೋದು ಅನ್ನೋದು ನಮಗೇನು ಅದರ ಅಲ್ಲ, ಏನು ಅನ್ಸೋದೇ ಇಲ್ಲ. ನಾವು ಮಾಮೂಲಿ ಮನೆಯಲ್ಲಿ ಯಾವ ರೀತಿ ಇರ್ತೀವೋ ಹೊರಗಡೆ ಅಡುಗೆ ಕೆಲಸಲ್ಲೂ ಅದೇ ರೀತಿಯಲ್ಲೇ ಜನಗಳಿಗೆ ನನ್ನ ಇದರಿಂದ ಹೆಮ್ಮೆಯಿಂದ ಮಾಡಿ ಅಡುಗೆನ ರುಚಿ ರುಚಿಯಾಗಿ ಮಾಡಿ ಕೊಟ್ಟು ಅವರಿಗೆ ಊಟ ಕೊಡಿಸಿ ಬರ್ತೀವಿ ಸ್ವಾಮಿ. ಸ್ವಂತ ಊರು ಬಂದು ವಾಜರಹಳ್ಳಿ ನೆಲಮಂಗಲ ಇಲ್ಲೇ ಇರ್ತೀವಿ. ಅಕಸ್ಮಾತ್ ಹಿಂಗೆ ಯಾರನ್ನ ನಂಬರ್ಗಳು ಕಲೆಕ್ಟ್ ಮಾಡಿ ನಮಗೆ ಈ ಥರ ಅಡುಗೆ ಮಾಡಿಕೊಡಿ ಸ್ವಾಮಿ, ನಮ್ದು ಈ ಥರ ಬಡತನ ಇದೆ, ನಮಗೆ ಒಂದು ಅಡುಗೆ ಮಾಡಿಕೊಡಿ ಸ್ವಾಮಿ, ಎಷ್ಟೋ ಜನ ನಿಮ್ಮದು 500 ಚೆನ್ನಾಗಿ ಮಾಡ್ತಾರೆ ಅಡುಗೆ ಅಂತ ಹೇಳ್ತಾರೆ. ಆಯಿತು ಬನ್ನಿ ಮಾಡಿಕೊಡೋಣ, ಏನೋ 10 ಆಗೋ ಕೆಲಸ 5 ಮಾಡಿಕೊಡೋಣ ಅಂತ ಹೇಳಿ ನಾವು ಮಾಡಿಕೊಡ್ತೀವಿ. ಏನೋ 500 ಒಂದು ಅಭಿಮಾನ ನಮಗೆ, ಒಳ್ಳೆ ಟೇಸ್ಟ್ ಅಡುಗೆ ಮಾಡಿಕೊಡ್ತಾರೆ 500 ಅಂತ. ಅದಕ್ಕೆ ಸ್ವಾಮಿ ನಮ್ಮನ್ನ ಅವರು ಆಸೆ ಪಡ್ತಾರೆ. ಇದುವರೆಗೂ ಅಷ್ಟೇ, ಯಾವುದು ಟೇಸ್ಟಿಂಗ್ ಪೌಡರ್ ಆಗಲಿ, ನಿಂಬೆ ಉಪ್ಪು ಆಗಲಿ, ಕೆಮಿಕಲ್ ಪದಾರ್ಥಗಳು ಹಾಕಿ ನಾನು ಏನೋ ಅಡುಗೆ ಮಾಡಲ್ಲ. ನಾರ್ಮಲ್ ಏನು ಮನೆಯಲ್ಲಿ ಅಡುಗೆ ಮಾಡ್ತೀವೋ ಅದೇ ರೀತಿನೇ ಅಡುಗೆ ಮಾಡಿ ಕೊಡ್ತೀವಿ ಸ್ವಾಮಿ. ನಮ್ಗೆ ಅನ್ನಪೂರ್ಣೇಶ್ವರಿ ಅನ್ನ ಕೊಟ್ಟಿದ್ದಾಳೆ, ನಾವು ಮಾಡ್ತಾ ಇರೋದು ಅನ್ನಪೂರ್ಣೇಶ್ವರಿ ಅನ್ನ, ಜನಕ್ಕೆ ಅನ್ನ ಹಾಕ್ತಾ ಇದೀವಿ. ನಮ್ಗೆ ಅದರಿಂದ ಒಂದು ಹೆಮ್ಮೆ ಅನಿಸ್ತಾ ಇದೆ. ಅದು ಯಾವುದೇ ಕಾರ್ಯಕ್ರಮ ಆಗಲಿ ಒಪ್ಕೊಳ್ರಿ ಮಾಡೋಣ. ಮನೆ ಮಕ್ಕಳು ಎಲ್ಲರೂ ಜೊತೆ ಸೇರ್ಕೊಂಡು, ನಮ್ಮ ಮಾರ್ಗಿದ್ದಿದ್ದರು ಸೇರ್ಕೊಂಡು ಜೊತೆ ಸೇರಿ ಎಲ್ರು ಸರ್ ಒಟ್ಟು ಕುಟುಂಬದಿಂದನೂ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮದು ಜನ ಎಲ್ಲ ನಮ್ಮವರು, ನಮ್ಮ ಜನ ಚೆನ್ನಾಗಿರ್ಬೇಕು.
ಅಂತ ನಾವು ಮಾಡ್ತಾ ಇದೀವಿ ಸರ್. ನಮ್ಗೆ ಒಬ್ರು ಕೈ ಕೆಳಗಡೆ ಹೋಗಂಗಿಲ್ಲ, ಸ್ವಂತ ಬಿಸ್ನೆಸ್ ನಮ್ಗೆ ಮಾಡ್ಬೇಕು ಅನ್ಸುತ್ತೆ. ಜನನು ಅಷ್ಟೇ, ನೀವೇ ಬನ್ನಿ, ಚೆನ್ನಾಗಿ ಮಾಡ್ತಾರೆ ಅಡಿಗೆನ, ತುಂಬಾ ಚೆನ್ನಾಗಿರುತ್ತೆ. ಎಲ್ಲದರಲ್ಲೂ ಯಾವ್ದೇನೆ ಆಗ್ಲಿ, ಎಲ್ಲೇ ಒಂದ್ ದೇವಸ್ಥಾನ ಪ್ರಸಾದ ಕೊಟ್ಟರು ಊಟ ಚೆನ್ನಾಗಿದೆ, ತಿಂಡಿ ಚೆನ್ನಾಗಿದೆ, ನೀವೇ ಮಾಡ್ಕೊಡ್ಬೇಕು ಅಂತ ಕೇಳ್ತಾರೆ ಸರ್. ಮೊನ್ನೆ ಎಲ್ಲ ಗೋವೆಕಲ್ಲಮ್ಮನ ದೇವಸ್ಥಾನಕ್ಕೆ ಪ್ರಸಾದ ಮಾಡ್ಕೊಟ್ಟಿದ್ರಿ ಸರ್, ಪುಳಿಯೋಗ್ರೆ. ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಟೊಮೊಟೊ ಬಾತ್ ಎಲ್ಲ ಮಾಡ್ಕೊಟ್ಟಿದ್ದೆ ಸರ್. ಅವ್ರು ತುಂಬಾ ಚೆನ್ನಾಗಿದೆ, ನೀವೇ ಮಾಡ್ಕೊಡ್ಬೇಕು. ಮೊನ್ನೆ ದೊಡ್ಡಬಳ್ಳಾಪುರದಿಂದ ಆಚೆ ತಗೊಂಡೋಗಿದ್ರು ಸರ್ ದೇವಸ್ಥಾನ. ಎಲ್ಲ ತವನು ತುಂಬಾ ಚೆನ್ನಾಗಿದೆ ಅಂತಾರೆ. ದೇವರ ಅನ್ನಪೂರ್ಣೇಶ್ವರಿ ಆಶೀರ್ವಾದ ನಮ್ಗೆ ಚೆನ್ನಾಗಿದೆ. ಅನ್ನಪೂರ್ಣೇಶ್ವರಿ ಎಲ್ಲರೂ ಅನ್ನ ಹಾಕ್ತೀರಾ, ಅನ್ನಪೂರ್ಣೇಶ್ವರಿ ಅನ್ನಪೂರ್ಣೇಶ್ವರಿ ಅಂತಾರೆ ಸರ್. ನಮ್ಗೆ ಅದೇ ಒಂದು ಹೆಮ್ಮೆ. ಜನ ನಮಗೆ ಕೊಡ್ತಾರೆ, ಅದು ದುಡ್ಡಿಂದಲ್ಲ, ಅನ್ನಪೂರ್ಣೇಶ್ವರಿ ಅಂತ ಅನ್ನ ಕೊಡ್ತಾರಲ್ಲ, ಅದೇ ಸರ್ ನಮ್ಗೆ ಎಲ್ಲರದ್ದು ಹೆಮ್ಮೆ. ಅವರಿಂದನೇ ಸರ್ ನಾವು ದೂರ ಮಾಡ್ತಾ ಇರೋದು. ನಾಮಕರಣ, ಹೊಸ್ಕೆ, ಶುಭ ಕಾರ್ಯ, ಅಶುಭ ಕಾರ್ಯ, ಈ ಬರ್ತಡೇ ಎಲ್ಲ ಕಾರ್ಯನೂ ಮಾಡ್ಕೊಂಡು ಕೊಡ್ತೀವಿ ಸರ್. ನಿಮ್ಮ ಇದು ಮಕ್ಕಳು ಮೆಚರ್ಡ್ ಆಗಿರೋರಿಗೆ ಹೊಸ್ಕೆ ಸಾಮಾನು ಏನು ಕೇಳಿದ್ರೆ ಸರ್ ಎಲ್ಲರೂ ಮಾಡ್ಕೊಂಡು ಕೊಡ್ತೀವಿ ಸರ್. ನಾನ್ ವೆಜ್ ಒಂದು ಬಿಟ್ಟು ಸರ್ ಎಲ್ಲಾನು ಅಡುಗೆ ಮಾಡ್ಕೊಂಡು ಕೊಡ್ತೀವಿ ಸರ್. ವೆಜ್ ಯಾವುದೇ ಇರಲಿ, ವೆಜ್ ಯಾವುದೇ ಇರಲಿ ಸರ್ ಮಾಡ್ಕೊಂಡು, ಯಾವುದೇ ಥರ ಸ್ವೀಟ್ ಹೇಳಿ, ಯಾವುದೇ ಥರ ಫುಡ್ಡಿಂದ ಯಾವುದೇ ಹೇಳಿ ಮಾಡ್ಕೊಂಡು ಕೊಡ್ತೀವಿ ಸರ್. ಮೊನ್ನೆ ತಾಲೂಕು ಪಂಚಾಯತಿಯಲ್ಲಿ ಕರೆದಿದ್ರೆ ಸರ್, ಅಲ್ಲೂ ಒಂದು 3,000 ಜನ ಕೇಳಿದ್ರು ಸರ್, ಮಾಡ್ಕೊಂಡು ಕೊಟ್ಟಿದ್ರು ಸರ್. ಟೇಸ್ಟ್ ನೋಡಿರ್ತಾರೆ, ಫಸ್ಟ್ ಒಂದು 50 ಜನಕ್ಕೆ ಮಾಡ್ಸ್ಕೊಂತಾರೆ, 25 ಜನಕ್ಕೆ ಮಾಡ್ಸ್ಕೊಂತಾರೆ. ಟೇಸ್ಟ್ ನೋಡಿ ಮನೆ ಥರ ಊಟ ಇದೆ. ನಮಗೆ ಎಲ್ಲೂ ಹೊರಗಡೆ ತಿಂದರೆ ಆರೋಗ್ಯ ಹಾಳಾಗುತ್ತೆ, ಇಲ್ಲಿ ತಿಂದರೆ ನಮ್ಗೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳಿ ಸರ್ ಒಬ್ಬರಿಂದ ಒಬ್ರಿಗೆ ಪರಿಚಯ ಮಾಡಿಕೊಂಡು ಕರೆಸಿ ಮಾಡ್ಕೊಂಡು ಕೊಡ್ತಾರೆ ಸರ್. ಸುಮಾರು ಸರ್ ಹೈದರಾಬಾದು, ಡೆಲ್ಲಿ ಎಲ್ಲ ಹೊರಗಡೆ ಎಲ್ಲ ಕರೆದಿದ್ದಾರೆ ಸರ್ ಟ್ರಿಪ್ಗೆ. ಬನ್ನಿ, ನಾವು ಹೋಗೋಣ, ನೀವು ಬರಬೇಕು. ಅವ್ರು ಬರಲ್ಲ ಅಂದ್ರು ಇಲ್ಲ, ನೀವೇ ಪ್ರೋಗ್ರಾಮ್ಗೆ ನೀವೇ ಬರಬೇಕು, ಬನ್ನಿ ಅಂತ ಎಲ್ಲರೂ ಕರೀತಾರೆ ಸರ್. ಎಲ್ಲೂ ಒಂದು ಹೆಸರು ಮಾಡಿದ್ದಾರೆ ದೇವರು, ಅವ್ರಿಗೊಂದು ಆಶೀರ್ವಾದ ಮಾಡಿ ಎಲ್ಲರೂ ಅವ್ರನ್ನೇ ಬೇಕು ಬೇಕು ಅಂತ ಕರೀತಾರೆ ಸರ್. ನಮ್ಗೆ ಅದೇ ಜನಗಳ ಆಶೀರ್ವಾದನೇ ಸರ್ ನಮಗೆ. ನಮ್ಮ ಹಸ್ಬೆಂಡ್ ಬಗ್ಗೆ ನಮ್ಗೇನು ತುಂಬ ಹೆಮ್ಮೆ ಇದೆ ಸರ್. ಯಾರ ಹತ್ರ ಹೋಗಂಗಿಲ್ಲ, ನಮ್ಮ ಕೆಲಸ ನಮ್ದು, ಅವ್ರು 10 ಜನಕ್ಕೆ ಕೆಲಸ ಕೊಡ್ತಾರೆ, 10 ಜನ ಹುಡುಗರು ನಮ್ಮ ಮಕ್ಳ ಥರ ಇರ್ತಾರೆ ಸರ್. ನಮ್ಗೆ ಅದೇ ಒಂದು ಹೆಮ್ಮೆ ಸರ್. ಸರ್, ನಾವು ಆಗಲೇ ಒಂದು 25 ವರ್ಷದಿಂದನೂ ಕೆಲಸಕ್ಕೆ ಬರ್ತಾ ಇದ್ದೀನಿ, 20 ರೂಪಾಯಿ ಕೂಲಿಯಿಂದನೂ. ಅವತ್ತಿಂದನೂ ನಮ್ಮನ್ನು ಅಡುಗೆ ಮಾಡೋಕ್ಕೆ ಇವ್ರು ಇಷ್ಟಪಟ್ಟು ಕರೀತಾರೆ. ಅವತ್ತಿಂದನೂ ಇವ್ರ ಕೆಲಸನಿಗೆ ಬರ್ತಾ ಇದ್ದೀವಿ. ಇವ್ರು ಏನು ಹೇಳ್ತಾರೋ ಅದು ಎಲ್ಲ ಕಾರ್ಯಕ್ರಮಕ್ಕೂ ಎಲ್ಲ ಅಡುಗೆನೂ ಹೇಳಿದ ಅಡುಗೆ ಎಲ್ಲನೂ ಮಾಡ್ತೀವಿ ಸರ್. ಯಾವ ರೀತಿ ಅವ್ರಿಗೆ ಸಾಥ್ ಕೊಡ್ತೀರ ನೀವು ಸರ್? ನಾವಿದ್ದೀವಿ ಒಕ್ಕಳಿ ಅಂತ ಹೇಳಿ ಎಷ್ಟು ಜನ ಆಗಲಿ ಕರೆಸಿ ನಾವು ಅಡುಗೆ ಮಾಡೋಣ ಒಕ್ಕಳಿ ಸರ್ ಅಂತ ಹೇಳಿ ಭರವಸೆ ಕೊಟ್ಟು ನಾವು ಒಪ್ಪಿಸ್ಕೊಂಡು ಅಡುಗೆ ಮಾಡ್ತೀವಿ ಸರ್. ಸರ್, 1,000 ಮದುವೆ ಮಾಡಿದ್ದೀವಿ, ಲೆಕ್ಕ ಇಲ್ಲ, ಮಾಡ್ಕೊಂಬರ್ತಾ ಇದ್ದೀವಿ ಸರ್. ಇಂಥವರೆಗೂ ಏನೂ ಪ್ರಾಬ್ಲಮ್ ಇಲ್ಲ ಸರ್, ಎಲ್ಲ ದೇವ್ರ ಭರವಸೆಯಿಂದ ಎಲ್ಲ ಚೆನ್ನಾಗಿ ಆಗ್ತಾ ಇದೆ. ಯಾರೂ ನಮ್ಮನ್ನು ಬಿಟ್ಕೊಡ್ತಾ ಇಲ್ಲ, ಚೆನ್ನಾಗೆ ಬತ್ತಾರೆ ಗಿರಾಕಿಗಳೆಲ್ಲ. ಅಷ್ಟೇ ಅಡುಗೆ ಆಗಲಿ ಮಾಡೋಕ್ಕೆ ಹೆಮ್ಮೆ ಅನಿಸುತ್ತೆ, ಏನು ಸಾಕಾಯ್ತು ಅನ್ನಿಲ್ಲ, ಖುಷಿಯಿಂದ ಮಾಡ್ತೀವಿ ಸರ್. ಈ ಅಡುಗೆ ಕೆಲಸ ಮಾಡ್ಕೊಂಡು ಖುಷಿ ಖುಷಿಯಾಗಿರಬೇಕು ಅಂತ ನಮಗೆ ಇಷ್ಟೇ ಸರ್. ನಾವು ಅಂದರೆ ಈಗ ಫಂಕ್ಷನ್ಗಳು, ಕಾರ್ಯಕ್ರಮಗಳಿಗೆ, ಮದುವೆ ಮುಂಜಿ ಈ ಥರ ಶುಭ ಕಾರ್ಯಕ್ರಮಗಳಿಗೆಲ್ಲ ಕೊಡ್ತೀವಿ. ನಾವು ಕಾಲದಿಂದನೂ, ನಮ್ಮ ತಂದೆ ಕಾಲದಿಂದನೂ ನಾವು ಭಟ್ರೇ. ನಮ್ಮದು ದೇವಸ್ಥಾನ ಅರ್ಚಕ ವೇತನ, ಆ ಜೊತೆ ಒಳಗೆ ಇದು ಅಡುಗೆ ಕೆಲಸ ಮಾಡಿಕೊಂಡು ಏನೋ ನಾವು ಮುಂದೆ ಹೊರಿಸ್ಕೊಂಡು ಓದ್ತಾ ಇದ್ದೀವಿ ಜೀವನಕ್ಕೆ ದಾರಿ. ನಾವು ಅವರು ಏನು ಐಟಮ್ ಅಂತ ತಿಳ್ಕೊತೀವಿ, ಆ ತಿಳ್ಕೊಂಡು ಆ ಐಟಮ್ಗೆ ತಕ್ಕಂತೆ ಮಜೂರಿ ಹೇಳ್ತೀವಿ ಹಣ. ಆ ಹಣ ತಕ್ಕಂತೆ ಇಟ್ಕೊಂಡು ನಾವು 4 ಜನಕ್ಕೆ ಸಂಬಳ ಕೊಟ್ಬಿಟ್ಟು ಮಿಕ್ಕಿದ ಉಳಿಕೆ ನಾವು ಮಾಡಿಕೊಂಡು ಆ ಥರ ಕೆಲಸ ಮಾಡಿಕೊಟ್ಬಿಟ್ಟು ಬರ್ತೀವಿ. ನಮ್ಮ ಹತ್ರ ಒಂದು 30-40 ಜನ ಇದ್ದಾರೆ, ಒಂದು 2 ಕಡೆ ಮೇಂಟೈನ್ ಮಾಡ್ಬೋದು. ಸುಮ್ಮನೆ 3-4 ಕಡೆ ಆದರೆ ಸ್ವಲ್ಪ ತೊಂದರೆ ಆಗ್ತವೆ, ಅದಕ್ಕೆ ನಾವು ಒಪ್ಕೊಳಕ್ಕೆ ಹೋಗೋದಿಲ್ಲ. 2 ಕಡೆನೆ ಸಾಕು ಅಂತ ಸುಮ್ಮನಾಗೋತೀವಿ. ಒಂದೊಂದು ಮಾಸದಲ್ಲಿ ಕೆಲಸಗಳಿರಲ್ಲ, ಒಂದೊಂದು ಮಾಸದಲ್ಲಿ ಕೆಲಸಗಳಿರ್ತವೆ. ಇವಾಗ ಶ್ರಾವಣ ಮಾಸ ನಡೀತವೆ, ಆಷಾಢ ಮಾಸದಲ್ಲಿ ಇರೋದಿಲ್ಲ. ಹಿಂಗೆ ಕಾರ್ತಿಕ ಮಾಸದಲ್ಲೂ ನಡೀತಾ ಇರ್ತವೆ, ಮಾಘ ಮಾಸ ಇಂಥವೆಲ್ಲ ಮಾಸಗಳಲ್ಲಿ ನಡೀತಾ ಇರ್ತವೆ ಕಾರ್ಯಕ್ರಮಗಳು. ನಾವು ಇವಾಗ ನಾವು ನಮ್ಮ ತಂದೆಯ ಕಾಲದಿಂದನೂ ಮಾಡಿದ್ದೀವಿ, ಇದುವರೆಗೂ ಹೆಚ್ಚು ಕಮ್ಮಿ ಏನಿಲ್ಲ, ಒಂದು 100 ಮದುವೆಗಳಿಗಿಂತ ಜಾಸ್ತಿನೇ ಮಾಡಿದ್ದೀವಿ, ಲೆಕ್ಕ ಇಲ್ಲ. ಅಂದರೆ ನಾವು ನಮ್ಮ ಕಾಲದಿಂದ ಚಿಕ್ಕದ್ರಿಂದನೂ ನಮ್ಮದು ಇದೇ ವೃತ್ತಿ, SLC ಬಿಟ್ಟು ಇದೇ ವೃತ್ತಿ ಜೀವನ. 92 ಇಸ್ವಿಯಿಂದನೂ ಇದೇ ಕೆಲಸ ಮಾಡ್ತಾ ಇದ್ದೀವಿ. ಯಾಕಂದರೆ ಅವನು ಶ್ರೀಮಂತ, ಇವನು ಬಡವ ಅಂತ ನಮ್ದೇನಿಲ್ಲ, ನಾವು ಬಡತನದಲ್ಲೇ ಇರೋರು, ಬಡತನದ ರೇಖೆಯಲ್ಲೇ ಮಾಡಿಕೊಡ್ತೀವಿ. ಹೆಚ್ಚು ಕಮ್ಮಿ ಒಂದು 50-60 ಮದುವೆ ನಾನು ಫ್ರೀಯಾಗೇ ಮಾಡಿಕೊಟ್ಟಿದ್ದೀನಿ. ನಮ್ಮ ಬಡತನದಲ್ಲಿರೋ ಅಂಥವ್ರಿಗೆ, ನಮ್ಮ ಐನವ್ರುಗಳು, ನಮ್ಮ ಅರ್ಚಕ ವೇತನದಲ್ಲಿರೋರು ಬಡತನದರನ್ನೇ, ಅಂಥವ್ರಿಗೂ ಎಲ್ಲ ಮಾಡಿಕೊಟ್ಟಿದ್ದೀವಿ. ನಾನು ಇಲ್ಲ ನಮ್ಮ ಇತರ ಗೌಡ ಜನಾಂಗದಲ್ಲೂ ಬೇಜಾನ್ ಜನಗಳಿಗೆ ಕಡಿಮೆ ದರದಲ್ಲೇ ಮಾಡಿಕೊಟ್ಟಿದ್ದೀನಿ. ನಮ್ಗೆ ಇಷ್ಟೇ ಅಂತ ನಿಗದಿ ಮಾಡಲ್ಲ. ಏನೋ ಶ್ರೀಮಂತ ಆದರೆ ಒಂದು 10 ಜಾಸ್ತಿ ಕೊಡ್ತಾರೆ, ಬಡವರಾದರೆ 10 ಬಿಡ್ತೀವಿ ಅಷ್ಟೇ ಸ್ವಾಮಿ. ನಾವು ಎಲ್ಲ ಕಡೆಯೂ ಹೋಗ್ತೀವಿ ಸ್ವಾಮಿ, ಟ್ರಿಪ್ ಅಡುಗೆಗಳಿಗೂ ಹೋಗ್ತೀವಿ,
ಎಲ್ಲ ಕಡೆನೂ ತಿರುಗಾಡ್ಕೊಂಬರ್ತೀವಿ. ಮೊನ್ನೆ ಅಯೋಧ್ಯೆ ಕರ್ಕೊಂಡು ಹೋಗಿದ್ರು, ಕಾಶಿ ಗಯಾ ಅಯೋಧ್ಯೆ ಡೆಲ್ಲಿ ಆಗ್ರಾ ಮಥುರಾ ಈ ಕಡೆ ಎಲ್ಲ ಹೋಗಿ ಅಲ್ಲೆಲ್ಲ ಕರ್ಕೊಂಡು ಹೋಗ್ತಾರ ನಿಮ್ಮನ್ನ? ಈ ಥರ ಹೋಗಿ ಮಾಡಿಕೊಟ್ಬಿಟ್ಟು ತಿಂಡಿ ಅವರಿಗೆ ಬರೋ ಭಕ್ತಾದಿಗಳಿಗೆ ಮಾಡಿಕೊಟ್ಟಿದ್ದೀವಿ ಒಂದೆರಡು ಬಸ್ ಜನಕ್ಕೆ.